ಇವತ್ತು ಮುಂಜಾನೆ ಗದಗ ನಗರದ ಮಕಾನಗಲ್ಲಿ ಯುವಕರು ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳಿಗೆ ತೊಗರಿಬೇಳೆ, ಅಕ್ಕಿ, ಎಣ್ಣೆ, ರವಾ ಮುಂತಾದ ದಿನನಿತ್ಯ ಬಳಸುವಂಥ ಏನು ಸಾಮಗ್ರಿಗಳ ಅವಶ್ಯಕತೆ ಇದೆಯೋ ಈ ಒಂದು ರೆಡ್ ಪಾಯಿಂಟ್ ಎಂದು ಗುರುತಿಸಲಾದಂಥ ರಂಗನವಾಡಕ್ಕೆ ಈ ಒಂದು ಕೊರೋನಾ ಮಹಾಮಾರಿಯ ಒಂದು ಬಲಿಗೆ ತುತ್ತಾದಂಥ ಈ ಭಾಗದ ಜನರಿಗೆ ಇವತ್ತು ಮಕಾನಗಲ್ಲಿಯ ಯುವಕರು ಎಲ್ಲ ತಮ್ಮ ಸ್ವಂತ ಒಂದು ದುಡಿಮೆಯ ಶಕ್ತಿಯ ಮೇಲೆ ಬಡವರ ಸೇವೆಗೆ ಮುಂದಾಗುತ್ತಿರುವುದು ಬಹಳ ಶ್ಲಾಘನೀಯ. ಅದರ ಜೊತೆ ಜೊತೆಗೆ ಜಿಲ್ಲಾಡಳಿತವು ಕೂಡ ಈ ಒಂದು ನಿರ್ಗತಿಕರು ಏನು ಬಡ ಕುಟುಂಬಗಳು ಎಲ್ಲಿ ಇದ್ದಾವೆ ಅವನ್ನು ಗುರುತಿಸಿ ಎಲ್ಲ ಭಾಗದಲ್ಲಿಯೂ ಕೂಡ ಈ ಒಂದು ದಿನನಿತ್ಯದ ಬಳಕೆ ಆಗುವಂಥ ವಸ್ತುಗಳನ್ನು ಅವನ್ನು ಸರಬರಾಜು ಮಾಡಬೇಕು. ಕಾರಣ ಇಷ್ಟೇ, ಈ ಒಂದು ಜಾಗದಲ್ಲಿ ದಿನನಿತ್ಯ ಬಡ ಜನರು ದುಡ್ಕೊಂಡೇ ತಿನ್ನುವಂಥ ಒಂದು ವ್ಯವಸ್ಥೆ ಒಳಗಿದ್ದರು. ಇವತ್ತಿನ ದಿವಸ ಅವರಿಗೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಹೊರಗೆ ಬರಲಾಗದೆ ಅವ್ರಿಗೆ ದುಡಿಮೆನೂ ಇಲ್ಲದೆ ಹಣದ ಕೊರತೆ ಇರೋದರಿಂದ ನಿರಂತರವಾಗಿ ಮಕಾನಗಲ್ಲಿಯ ಯುವಕರು ಏನು ಈ ಒಂದು ರಂಗನವಾಡಕ್ಕೆ ಅವರ ಒಂದು ಜೀವನಕ್ಕೆ ಬೇಕಾಗುವಂಥ ಒಂದು ಸಾಮಗ್ರಿಗಳು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಗದಗ ನಗರದ ಸಂಘ ಸಂಸ್ಥೆಗಳು ಹೊರಬಂದು ಏನು ತಮ್ಮಲ್ಲಿ ಕೈಯಲ್ಲಿ ಆದಷ್ಟಂಥ ಇಂಥ ಸಹಕಾರ ಸಹಾಯ ಮಾಡಿದಾಗ ನಾವೆಲ್ರಿಗೂ ಕೂಡ ಬದುಕಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕೇವಲ ಈ ಒಂದು ಭಾಗದಲ್ಲಿ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ಸ್ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸ್ಬೇಕಂಥೇಳಿ ನಾನು ಮನವಿ ಮಾಡ್ತೀನಿ. ಅದರ ಜೊತೆಗೆ ಇನ್ನೂ ಮುಂದೆ ಬರುವಂಥ ದಿನಮಾನಗಳಲ್ಲಿ ಹೆಚ್ಚಿನ ಪ್ರಮಾಣದೊಳಗೆ ಈ ಒಂದು ಬಡಜನರಿಗೆ ಗುರುತಿಸಿ ಏನು ದಿನಸಿ ವಸ್ತುಗಳಿದ್ದಾವೆ ಅವನ್ನು ಮುಟ್ಟಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.